ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸದ ಭಾಗ ಎರಡನ್ನು ನೋಡೋಣ ಭಾಗ ಒಂದನ್ನು ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೀವಿ ಅದನ್ನು ನೀವು ವೀಕ್ಷಿಸಿದಿರಿ ಅಂತ ತಿಳ್ಕೊಳ್ತೀನಿ ಯಾರು ವೀಕ್ಷಿಸಿಲ್ಲ ಭಾಗ ಒಂದನ್ನ ಅದರ ಲಿಂಕನ್ನು ಇಲ್ಲಿ ಮೇಲ್ಗಡೆ ಕೊಡ್ತಾ ಇದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಭಾಗ ಒಂದನ್ನ ವೀಕ್ಷಿಸಬಹುದು ಅದರಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳನ್ನು ನಾವು ಕವರ್ ಮಾಡಿದ್ದೀವಿ ಇಲ್ಲಿ ಭಾಗ ಎರಡರಲ್ಲೂ ಕೂಡ ನಾವು ಅರವತ್ತು ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀವಿ ಎಂಟನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸ ಓಕೆ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಕೊಡಿ ಏನೇನು ಕವರ್ ಆಗಿರುತ್ತೆ ಅಧ್ಯಾಯ ಏಳರಿಂದ ಒಂಬತ್ತರವರೆಗೆ ಇಲ್ಲಿ ಪ್ರಶ್ನೆಗಳನ್ನು ಫ್ರೇಮ್ ಮಾಡಲಾಗಿದೆ ಅಧ್ಯಾಯ ಏಳು ಏನನ್ನ ಹೇಳುತ್ತಂದ್ರೆ ಮೌರ್ಯರು ಮತ್ತು ಕುಶಾಣರ ಬಗ್ಗೆ ಇದು ಡೀಟೇಲ್ಸ್ ಅನ್ನು ಹೇಳುತ್ತೆ ಮುಂದೆ ಗುಪ್ತರು ಮತ್ತು ವರ್ಧನರು ದಕ್ಷಿಣ ಭಾರತ ಶಾತವಾಹನರು ಮತ್ತು ಕದಂಬರು ಮತ್ತು ಗಂಗರು ಓಕೆ ಪ್ರಶ್ನೆಗಳನ್ನ ನೋಡೋಣ ಭಾರತ ಕಂಡ ಮೊಟ್ಟ ಮೊದಲ ಸಾಮ್ರಾಜ್ಯ ಯಾರದು ಅಂತ ಇಲ್ಲಿ ಪ್ರಶ್ನೆ ಇದೆ ಎಲ್ಲಿ ಅಂದ್ರೆ ಎಂಟನೇ ತರಗತಿಯ ಇತಿಹಾಸ ಪುಸ್ತಕದಲ್ಲಿ ಇದರ ಉತ್ತರ ಮೌರ್ಯರು ಓಕೆ ಭಾರತ ಕಂಡಂತಹ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯರದು ಮುಂದೆ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿಯಾಗಿದ್ದ ಮೆಗಾಸ್ತನೀಸನು ತನ್ನ ಯಾವ ಗ್ರಂಥದಲ್ಲಿ ದಾಖಲಿಸಿದ್ದಾನೆ ಇದು ಪ್ರಮುಖವಾದಂಥ ಪ್ರಶ್ನೆ ಪರೀಕ್ಷೆಯಲ್ಲಿ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ ಇದರ ಉತ್ತರ ಇಂಡಿಕಾ ಓಕೆ ಚಂದ್ರಗುಪ್ತ ಮೌರ್ಯನ ಪ್ರಖ್ಯಾತಿಯನ್ನು ಗ್ರೀಕರ ರಾಯಭಾರಿ ಮೆಗಾಸ್ತನೀಸನು ತನ್ನ ಇಂಡಿಕಾ ಗ್ರಂಥದಲ್ಲಿ ಒಂದು ನಮೂದಿಸಿದ್ದ ದಾಖಲಿಸಿದ್ದ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ ಬಗೆಗಿನ ವಿವರಗಳು ದೊರಕಿರುವ ಬೌದ್ಧ ಸಾಹಿತ್ಯ ಕೃತಿಗಳು ಯಾವುವು ಇದರ ಉತ್ತರ ದೀಪವಂಶ ಮತ್ತು ಮಹಾವಂಶದಲ್ಲಿ ಅಶೋಕನು ಬೌದ್ಧ ಧರ್ಮವನ್ನು ಶ್ರೀಲಂಕಾಗೆ ವಿಸ್ತರಿಸಿದ್ದು ಅದರ ಬಗ್ಗೆ ಇಲ್ಲಿ ಡೀಟೇಲ್ಸ್ ಅನ್ನ ದೀಪವಂಶ ಮತ್ತು ಮಹಾವಂಶದಲ್ಲಿ ಸಿಗುತ್ತೆ ಇದರಲ್ಲಿ ಚಂದ್ರಗುಪ್ತ ಮೌರ್ಯನ ಮಗ ಯಾರು ಓಕೆ ಚಂದ್ರಗುಪ್ತ ಮೌರ್ಯನ ಮಗ ಬಿಂದು ಸಾರ ಅಶೋಕನ ಕಳಿಂಗ ಯುದ್ಧದ ಬಗೆಗಿನ ಮಾಹಿತಿಯನ್ನು ತಿಳಿಸುವ ಶಾಸನ ಯಾವುದು ಇದರ ಸರಿಯಾದಂತ ಉತ್ತರ ಹದಿಮೂರನೇ ಬಂಡೆಗಲ್ಲು ಶಾಸನ ಓಕೆ ಹದಿಮೂರನೇ ಬಂಡೆಗಲ್ಲು ಶಾಸನ ಏನಾದ್ರು ಹೇಳುತ್ತಂದ್ರೆ ಅಶೋಕನ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿಯನ್ನ ತಿಳಿಸಿಕೊಡುತ್ತದೆ ನೋಡಿ ಸ್ನೇಹಿತರೆ ಒಂದೊಂದು ಪ್ರಶ್ನೆಗೂ ನಾನು ಸುಮಾರು ಎರಡು ಸೆಕೆಂಡ್ಗಳ ಕಾಲ ಟೈಮ್ ಕೊಡ್ತಾ ಇದ್ದೀನಿ ಅಲ್ಲಿ ನೀವು ಸ್ವಲ್ಪ ವಿಚಾರ ಮಾಡಲಿ ಅನ್ನೋ ಕಾರಣಕ್ಕೆ ನಾನು ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ ಅಶೋಕನು ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ನೇಮಿಸಿದ ಅಧಿಕಾರಿಗಳನ್ನ ಏನೆಂದು ಕರೆಯುತ್ತಾರೆ ಇದರ ಉತ್ತರ ಧರ್ಮ ಮಹಾಮಾತ್ರರು ಅಥವಾ ಧರ್ಮ ಮಹಾಮತ್ತರು ಓಕೆ ಅಶೋಕನ ಸಾಮ್ರಾಜ್ಯದಲ್ಲಿ ಧರ್ಮ ಪ್ರಚಾರ ಮಾಡಲು ನೇಮಿಸಿದಂತಹ ಅಧಿಕಾರಿಗಳು ಧರ್ಮ ಮಹಾಮತ್ತರು ಮುಂದೆ ಮೌರ್ಯರ ಕಾಲದಲ್ಲಿ ನ್ಯಾಯಿಕ ಅಧಿಕಾರಿಗಳನ್ನ ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ರಜುಕ ಓಕೆ ಮೌರ್ಯರ ಕಾಲದಲ್ಲಿ ನ್ಯಾಯಿಕ ಅಧಿಕಾರಿಗಳನ್ನ ರಜುಕ ಎಂದು ಕರೆಯುತ್ತಿದ್ದರು ಮೌರ್ಯರ ಕಾಲದಲ್ಲಿ ಮಾಹಿತಿಗಳನ್ನು ದಾಖಲಿಸುವ ಅಧಿಕಾರಿಯನ್ನ ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ಯುಕ್ತ ಓಕೆ ಮೌರ್ಯರ ಕಾಲದಲ್ಲಿ ಮಾಹಿತಿಗಳನ್ನು ದಾಖಲಿಸುವಂತ ಅಧಿಕಾರಿಯನ್ನ ಯುಕ್ತ ಎಂದು ಕರೆಯುತ್ತಿದ್ದರು ನಮ್ಮ ರಾಷ್ಟ್ರ ಲಾಂಛನವಾದ ನಾಲ್ಕು ತಲೆಯ ಸಿಂಹವನ್ನು ಅಶೋಕನ ಯಾವ ಸ್ತಂಭದಿಂದ ಪಡೆಯಲಾಗಿದೆ ಇದರ ಉತ್ತರ ಸಾರಾನಾಥ ಸ್ತಂಭ ಓಕೆ ಗಾಂಧಾರ ಶಿಲ್ಪಕಲೆಯು ಯಾರಿಂದ ವಿಕಸಿತಗೊಂಡಿತು ಇದರ ಉತ್ತರ ಕುಶಾಣರಿಂದ ಓಕೆ ಭಾರತದ ವಾಯುವ್ಯ ಭಾಗದಲ್ಲಿರುವಂತಹ ಕುಶಾಣರಿಂದ ಗಾಂಧಾರ ಶಿಲ್ಪಕಲೆಯು ವಿಕಸಿತಗೊಂಡಿತು ಮುಂದೆ ಕುಶಾಣರು ಯಾವ ಸಂತತಿಯವರು ಇದರ ಉತ್ತರ ಯುಚಿ ಸಂತತಿಯವರು ಓಕೆ ಕುಶಾಣರು ಯುಚಿ ಸಂತತಿಯವರು ಕುಶಾಣರ ರಾಜ ಮನೆತನದ ಸಂಸ್ಥಾಪಕ ಯಾರು ಇದರ ಸರಿಯಾದಂತಹ ಉತ್ತರ ಕುಜಲಕಡ್ ಫೀಸಸ್ ಓಕೆ ಕುಶಾಣರ ರಾಜ ಮನೆತನದ ಸ್ಥಾಪಕ ಕುಜಲಕಡ್ ಫೀಸಸ್ ಕನಿಷ್ಕ ವಂಶದ ಮುಖ್ಯ ದೊರೆಗಳು ಯಾರು ಇದರ ಸರಿಯಾದ ಉತ್ತರ ವಿಮ್ ಕಡ್ ಫೀಸಸ್ ಮತ್ತು ಕುಜಲಕಡ್ ಫೀಸಸ್ ಇವರು ಕನಿಷ್ಕ ವಂಶದ ಒಂದು ಮುಖ್ಯ ದೊರೆಗಳಾಗಿದ್ದಾರೆ ಕುಶಾಣರ ಪ್ರಸಿದ್ಧ ದೊರೆ ಯಾರು ಇದರ ಉತ್ತರ ಕನಿಷ್ಕ ಓಕೆ ಕುಶಾಣರ ಒಂದು ಫೇಮಸ್ ಅಥವಾ ಪ್ರಸಿದ್ಧ ದೊರೆ ಕನಿಷ್ಕ ಕನಿಷ್ಕನ ರಾಜಾಳ್ವಿಕೆಯ ಹೊಸ ಯುಗವನ್ನು ಏನೆಂದು ಕರೆಯುತ್ತಾರೆ ಇದರ ಉತ್ತರ ಯುಗ ಎಂದು ಕರೆಯುತ್ತಾರೆ ಓಕೆ ಕನಿಷ್ಕನ ರಾಜಧಾನಿ ಯಾವುದು ಇದರ ಉತ್ತರ ಪುರುಷಪುರ ಓಕೆ ಕನಿಷ್ಕನ ರಾಜಧಾನಿ ಪುರುಷಪುರ ಕನಿಷ್ಕನ ಆಶ್ರಯ ಆಶ್ರಯದಲ್ಲಿದ್ದ ಬೌದ್ಧ ವಿದ್ವಾಂಸರು ಯಾರು ಇದರ ಉತ್ತರ ಅಶ್ವಘೋಷ ವಸುಮಿತ್ರ ಮತ್ತು ಸಂಗರಕ್ಷ ಇವರು ಕನಿಷ್ಕನ ಆಶ್ರಯದಲ್ಲಿದ್ದಂತಹ ಬೌದ್ಧ ವಿದ್ವಾಂಸರಾಗಿದ್ದಾರೆ ಕನಿಷ್ಕನ ನೇತೃತ್ವದಲ್ಲಿ ಎಷ್ಟನೆಯ ಬೌದ್ಧ ಸಮಾವೇಶವನ್ನ ನಡೆಸಲಾಯಿತು ಇದರ ಉತ್ತರ ನಾಲ್ಕನೆಯ ಬೌದ್ಧ ಸಮಾವೇಶ ಕಾಶ್ಮೀರದಲ್ಲಿ ನಡೆಯಿತು ಗುಪ್ತ ವಂಶದ ಮೂಲ ಸ್ಥಾಪಕ ಯಾರು ಇದರ ಉತ್ತರ ಶ್ರೀಗುಪ್ತ ಓಕೆ ಇಲ್ಲಿ ಗುಪ್ತ ವಂಶದ ಒಂದು ಸಿಲೆಬಸ್ ಸ್ಟಾರ್ಟ್ ಆಗಿದೆ ಅಲಹಾಬಾದ್ ಸ್ತಂಭ ಶಾಸನವನ್ನ ರಚಿಸಿದವರು ಯಾರು ಇದರ ಉತ್ತರ ಹರಿಸೇನ ರಚಿಸಿದ ಈ ಶಾಸನದ ಮೇಲೆ ಸಮುದ್ರಗುಪ್ತನ ಸಾಧನೆಗಳನ್ನ ಬರೆಯಲಾಗಿದೆ ಅಲಹಾಬಾದ್ ಸ್ತಂಭ ಶಾಸನ ಎರಡನೆಯ ಚಂದ್ರಗುಪ್ತನ ಕಾಲದಲ್ಲಿ ಇದ್ದ ಸುಪ್ರಸಿದ್ಧ ಸಂಸ್ಕೃತ ಕವಿ ಹಾಗೂ ನಾಟಕಕಾರ ಯಾರು ಇದರ ಉತ್ತರ ಕಾಳಿದಾಸ ಕಾಳಿದಾಸನ ಪ್ರಮುಖ ಕಾವ್ಯಗಳು ಯಾವುವು ಇದರ ಉತ್ತರ ಮೇಘದೂತ ರಘುವಂಶ ಕುಮಾರ ಸಂಭವ ಋತು ಸಂಹಾರ ಅವನ ಕಾವ್ಯಗಳಾಗಿವೆ ಮತ್ತು ಅಭಿಜ್ಞಾನ ಶಾಕುಂತಲ ಅವನ ಒಂದು ಶ್ರೇಷ್ಠ ನಾಟಕಗಳಲ್ಲಿ ಒಂದಾಗಿದೆ ಮೃಚ್ಛಕಟಿಕವನ್ನ ಬರೆದವರು ಯಾರು ಇದರ ಸರಿಯಾದಂಥ ಉತ್ತರ ಶೂದ್ರಕ ಓಕೆ ಮೃಚ್ಚಕಟಿಕ ಬರೆದವರು ಶೂದ್ರಕ ಶೂದ್ರಕ ಗುಪ್ತರ ಕಾಲದ ಶ್ರೇಷ್ಠ ವಿಜ್ಞಾನಿಗಳು ಯಾರು ಇದರ ಉತ್ತರ ವರಾಹಮಿಹಿರ ಭಾಸ್ಕರ ಆರ್ಯಭಟ ಚರಕ ಧನ್ವಂತರಿ ಹಾಗೂ ಸುಶ್ರುತ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಇದರ ಉತ್ತರ ಧನ್ವಂತರಿ ಓಕೆ ಧನ್ವಂತರಿ ಅವರನ್ನ ಭಾರತದ ವೈದ್ಯಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತದೆ ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲ್ಪಡುವ ಪಂಚ ಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದವರು ಯಾರು ಇದರ ಉತ್ತರ ವರಾಹಮಿಹಿರನ್ನು ಪಂಚ ಸಿದ್ಧಾಂತಿಕ ಎಂಬ ಖಗೋಳಶಾಸ್ತ್ರದ ಗ್ರಂಥವನ್ನು ರಚಿಸಿದ ಇದನ್ನ ಖಗೋಳಶಾಸ್ತ್ರದ ಬೈಬಲ್ ಎಂದು ಕರೆಯಲಾಗುತ್ತದೆ ಯಾವುದು ಪಂಚ ಸಿದ್ಧಾಂತಿಕ ಬರೆದವರು ವರಾಹಮಿಹಿರ ವರಾಹಮಿಹಿರನ ಇತರ ಕಂದಗಳು ಯಾವುವು ಇದರ ಉತ್ತರ ಬೃಹತ್ ಸಂಹಿತ ಬೃಹತ್ ಜಾತಕ ಲಘು ಜಾತಕ ವರ್ಧನರ ಸಾಮ್ರಾಜ್ಯದ ಮೇಲೆ ಬೆಳಕು ಚೆಲ್ಲುವ ಗ್ರಂಥ ಯಾವುದು ಇದರ ಉತ್ತರ ಬಾಣಭಟ್ಟನ ಹರ್ಷ ಚರಿತೆಯು ಒಂದು ವರ್ಧನರ ಸಾಮ್ರಾಜ್ಯದ ಮೇಲೆ ಬೆಳಕನ್ನು ಚೆಲ್ಲುವಂತಹ ಗ್ರಂಥ ಆಗಿದೆ ವರ್ಧನ ವಂಶದ ಸ್ಥಾಪಕ ಯಾರು ಇದರ ಉತ್ತರ ಪುಷ್ಯಭೂತಿ ಇವನು ವರ್ಧನ ವಂಶದ ಸಂಸ್ಥಾಪಕ ವರ್ಧನರ ಪ್ರಮುಖ ದೊರೆಗಳು ಯಾರು ಇದರ ಉತ್ತರ ಪ್ರಭಾಕರ ವರ್ಧನ ಹಾಗೂ ಹರ್ಷವರ್ಧನ ಇವರು ವರ್ಧನ ಒಂದು ವಂಶದ ಒಂದು ಪ್ರಮುಖ ದೊರೆಗಳಾಗಿದ್ದಾರೆ ಹರ್ಷವರ್ಧನನನ್ನು ನರ್ಮದಾ ಬಳಿ ನರ್ಮದಾ ನದಿಯ ಬಳಿ ಸೋಲಿಸಿದ ದೊರೆ ಯಾರು ಇದರ ಉತ್ತರ ಚಾಲುಕ್ಯರ ದೊರೆ ಇಮ್ಮಡಿ ಪುಲಕೇಶಿ ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನು ಮಾಡುವರನ್ನ ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ಮಹಾಸಂಧಿ ವಿಗ್ರಹ ಅಂತ ಕರಿತಾ ಇದ್ರು ವರ್ಧನರ ಕಾಲದಲ್ಲಿ ಅನುಸಂಧಾನಗಳನ್ನ ಮಾಡ್ತಾ ಇದ್ರು ವರ್ಧನರ ಕಾಲದಲ್ಲಿ ಕಂದಾಯ ಅಧಿಕಾರಿಯನ್ನ ಏನೆಂದು ಕರೆಯುತ್ತಿದ್ದರು ಇದರ ಉತ್ತರ ಭೋಗಪತಿ ಎಂದು ಕರೆಯುತ್ತಿದ್ದರು ವರ್ಧನ ಸಾಮ್ರಾಜ್ಯದ ಮುಖ್ಯ ಆದಾಯ ಯಾವುದಾಗಿತ್ತು ಇದರ ಉತ್ತರ ಭೂಕಂದಾಯ ಗುಪ್ತರ ಮೊದಲ ಐತಿಹಾಸಿಕ ಪುರುಷ ಎಂದು ಯಾರನ್ನು ಕರೆಯುತ್ತಾರೆ ಇದರ ಉತ್ತರ ಒಂದನೇ ಚಂದ್ರಗುಪ್ತ ದಖನ್ ಪ್ರಾಂತ್ಯ ಹಾಗೂ ದಕ್ಷಿಣ ಪ್ರಾಂತ್ಯದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಇದರ ಉತ್ತರ ಶಾತವಾಹನ ವಂಶ ಶಾತವಾಹನ ವಂಶದ ಸ್ಥಾಪಕ ಯಾರು ಇದರ ಉತ್ತರ ಸಿಮುಖ ಸಿಮುಖನು ಯಾವುದನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದನು ಇದರ ಉತ್ತರ ಶ್ರೀಕಾಕುಲಂ ಇದು ಸಿಮುಖನ ಒಂದು ರಾಜಧಾನಿಯಾಗಿತ್ತು ಶ್ರೀಕಾಕುಳಂ ಶಾತವಾಹನರ ಪ್ರಮುಖ ದೊರೆ ಯಾರು ಇದರ ಉತ್ತರ ಗೌತಮಿ ಪುತ್ರ ಶಾತಕರ್ಣಿ ಪ್ರಮುಖ ದೊರೆಯಾಗಿದ್ದ ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳು ಯಾವುವು ಇದರ ಉತ್ತರ ತ್ರೈ ಸಮುದ್ರ ತೋಯ ವಾಹನ ಶಾತವಾಹನ ಕುಲ ಯಶ ಪ್ರತಿಷ್ಠಾಪನಾ ಕಾರ್ಯ ಕಾರ ಎಂದು ಒಂದು ಗೌತಮಿ ಪುತ್ರ ಶಾತಕರ್ಣಿಯ ಬಿರುದುಗಳಾಗಿದ್ದವು ಶಾತವಾಹನ ವಂಶದ ಕೊನೆಯ ದೊರೆ ಯಾರು ಇದರ ಉತ್ತರ ಯಜ್ಞಶ್ರೀ ಶಾತಕರ್ಣಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ಸ್ಥಳೀಯ ರಾಜವಂಶ ಯಾವುದು ಇದರ ಉತ್ತರ ಕದಂಬರು ಕದಂಬ ವಂಶದ ಸಂಸ್ಥಾಪಕ ಯಾರು ಇದರ ಉತ್ತರ ಮಯೂರವರ್ಮ ಓಕೆ ಕದಂಬ ವಂಶದ ಸ್ಥಾಪಕರು ಮಯೂರ ವರ್ಮ ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಯಾವುದು ಇದರ ಉತ್ತರ ಹಲ್ಮಿಡಿ ಶಾಸನ ತಮ್ಮನ್ನು ಇಕ್ಷವಾಕು ವಂಶದವರು ಎಂದು ಹೇಳಿಕೊಂಡ ವಂಶ ಯಾವುದು ಇದರ ಉತ್ತರ ಗಂಗರು ತಾವು ಇಕ್ಷವಾಕು ವಂಶದವರು ಅಂತ ಹೇಳಿಕೊಂಡ್ರು ಗಂಗರ ಮೊದಲ ದೊರೆ ಯಾರು ಇದರ ಉತ್ತರ ದಡಿಗ ರಾಜ ಓಕೆ ದಡಿಗ ರಾಜ ಗಂಗರ ಪ್ರಸಿದ್ಧ ದೊರೆ ಯಾರು ಇದರ ಉತ್ತರ ದುರ್ವಿನೀತ ಓಕೆ ಈತನು ಗಂಗರ ಪ್ರಸಿದ್ಧ ದೊರೆಯಾಗಿದ್ದಾನೆ ಸಾಹಿತ್ಯ ಕ್ಷೇತ್ರಕ್ಕೆ ದುರ್ವಿನೀತನ ಕೊಡುಗೆ ಏನು ಇದರ ಉತ್ತರ ದುರ್ವಿನೀತನು ಗುಣಾಢ್ಯನ ವಡ್ಡ ಕಥಾ ಗ್ರಂಥವನ್ನ ಪ್ರಾಕೃತದಿಂದ ಸಂಸ್ಕೃತ ಭಾಷಕ್ಕೆ ಒಂದು ಭಾಷಾಂತರ ಮಾಡಿದ್ದಾನೆ ಇದು ಇವನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ಯಾವುದು ಗುಣಾಢ್ಯನ ಒಡ್ಡ ಕಥಾ ಗ್ರಂಥವನ್ನ ಪ್ರಾಕೃತದಿಂದ ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದ್ದಾನೆ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ಬಾಹುಬಲಿ ಮೂರ್ತಿಯನ್ನ ನಿರ್ಮಿಸಿದವರು ಯಾರು ಇದರ ಉತ್ತರ ನಾಲ್ಕನೇ ರಾಜಮಲ್ಲನ ಮಂತ್ರಿಯಾಗಿದ್ದ ಚಾವುಂಡರಾಯ ಓಕೆ ದತ್ತಕ ಸೂತ್ರಕ್ಕೆ ಟಿಪ್ಪಣಿ ಬರೆದವರು ಯಾರು ಇದರ ಉತ್ತರ ಇಮ್ಮಡಿ ಮಾಧವ ಓಕೆ ಶಬ್ದಾವತಾರ ಸಂಸ್ಕೃತ ಕೃತಿಯನ್ನು ರಚಿಸಿದ ಗಂಗಾ ದೊರೆ ಯಾರು ಇದರ ಉತ್ತರ ದುರ್ವಿನೀತ ಚಾವುಂಡರಾಯ ರಚಿಸಿದ ಗ್ರಂಥ ಯಾವುದು ಇದರ ಉತ್ತರ ಚಾವುಂಡ ಪುರಾಣ ಇದು ಚಾವುಂಡರಾಯ ರಚಿಸಿದಂತಹ ಒಂದು ಗ್ರಂಥ ಆಗಿದೆ ಗಜಶಾಸ್ತ್ರವನ್ನು ಬರೆದವರು ಯಾರು ಉತ್ತರ ಶ್ರೀ ಪುರುಷ ಶ್ರೀ ಪುರುಷನು ಗಜಶಾಸ್ತ್ರವನ್ನ ಬರೆದ ಗಜಾಷ್ಟಕ ಕನ್ನಡ ಕೃತಿಯನ್ನ ರಚಿಸಿದವರು ಯಾರು ಇದರ ಸರಿಯಾದ ಉತ್ತರ ಎರಡನೇ ಶಿವ ಮಾಧವ ಇವನು ಗಜಾಷ್ಟಕ ಎಂಬ ಒಂದು ಕನ್ನಡ ಕೃತಿಯನ್ನ ರಚಿಸಿದ ರಾಘವ ಪಾಂಡವಿಯ ರಚಿಸಿದ ಕವಿಯಾರು ಇದರ ಉತ್ತರ ಕವಿ ಹೇಮಸೇನ ಗದ್ಯ ಚಿಂತಾಮಣಿ ಮತ್ತು ಶಾತ್ರ ಚೂಡಾಮಣಿ ರಚಿಸಿದವರು ಯಾರು ಇದರ ಉತ್ತರ ವಾದೀಬ ಸಿಂಹ ದ್ರವ್ಯ ಸಾರ ಸಂಗ್ರಹವನ್ನ ರಚಿಸಿದವರು ಯಾರು ಇದರ ಉತ್ತರ ನೇಮಿ ಚಂದ್ರ ಗಂಗರ ವಿಶಿಷ್ಟ ಕೊಡುಗೆಗಳೇನು ಇದರ ಉತ್ತರ ಎತ್ತರದ ಮಾನಸ್ತಂಭ ಮತ್ತು ಬ್ರಹ್ಮ ಮಾನಸ್ತಂಭಗಳು ಗಂಗರ ಒಂದು ವಿಶಿಷ್ಟ ಕೊಡುಗೆಗಳಾಗಿವೆ ಕರ್ನಾಟಕದಲ್ಲಿ ದೊರೆತಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಇದರ ಉತ್ತರ ತಾಳಗುಂದ ಶಾಸನ ಪ್ರಾಕೃತ ಭಾಷೆಯ ಪರಿಚಯ ಮಾಡಿಕೊಟ್ಟ ಶಾಸನ ಯಾವುದು ಇದರ ಉತ್ತರ ಮಳವಳ್ಳಿ ಶಾಸನ ಓಕೆ ಇದಿಷ್ಟು ಎಂಟನೇ ತರಗತಿ ಸಮಾಜ ವಿಜ್ಞಾನದ ಇತಿಹಾಸದ ಭಾಗ ಎರಡರ ಟಾಪ್ ಅರವತ್ತು ಪ್ರಶ್ನೋತ್ತರಗಳಾಯಿತು ಈ ಹಿಂದೆ ನಾವು ಟಾಪ್ ಅರವತ್ತು ಪ್ರಶ್ನೋತ್ತರಗಳನ್ನು ಭಾಗ ಒಂದರಲ್ಲೂ ಕೂಡ ಮಾಡಿದೀವಿ ಅಂದರೆ ಎಂಟನೇ ತರಗತಿಯ ಭಾ ಚಾಪ್ಟರ್ ಒಂದರಿಂದ ಐದರವರೆಗೆ ನಾವು ಮಾಡಿದೀವಿ ಅವುಗಳ ಒಂದು ಲಿಂಕನ್ನು ಇಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಕೊಡ್ತಾ ಇದ್ದೀನಿ ಅದನ್ನು ಕ್ಲಿಕ್ ಮಾಡಿ ನೀವು ವಿಡಿಯೋನ ವೀಕ್ಷಿಸಬಹುದು ಈ ವಿಡಿಯೋ ನಿಮಗೆ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮನೆಯಿಂದ ನಿಮ್ಮ ಸ್ನೇಹಿತರಿಗೆ ಹಾಗೂ ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಅದರ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋನ ತಪ್ಪದೆ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ಗಳಿಗೆ ಯಾರೂ ಜಾಯ್ನ್ ಆಗಿಲ್ಲ ಎಲ್ಲವುಗಳ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ಗಳನ್ನು ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಮತ್ತು ಜಿ ಕೆ ಟುಡೇ ಪ್ರಚಲಿತ ಘಟನೆಗಳ ಪಿ ಡಿ ಎಫ್ಗಳನ್ನು ಅಂದರೆ ಮಾಸಿಕ ಪಿ ಡಿ ಎಫ್ಗಳನ್ನು ಕನ್ನಡದಲ್ಲಿ ಪಡೆಯಲು ಮತ್ತು ವಿಡಿಯೋಗಳನ್ನು ಕನ್ನಡದಲ್ಲಿ ಪಡೆಯಲು ನಮ್ಮ ವಾಟ್ಸಪ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಜೀರೋ ಫೈ ತ್ರೀ ಸೆವೆನ್ ಜೀರೋ ಈ ನಂಬರಿಗೆ ನೀವು ವಾಟ್ಸಪ್ ಮಾಡಿದರೆ ನಿಮಗೆ ಪಿ ಡಿ ಎಫ್ಗಳು ಅತಿ ಕಡಿಮೆ ಶುಲ್ಕದಲ್ಲಿ ಲಭಿಸುತ್ತವೆ ಧನ್ಯವಾದ ಕೆಂಪು ಬಣ್ಣದ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ